ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವೀಣಾ ಸ್ವಾದ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅನ್ಕೊಳ್ಳೋಣಿ. ಬರ್ರಿ ಇವತ್ತು ಮಸ್ತಾಗಿ, ಸಾಫ್ಟಾಗಿ ಮತ್ತು ಪ್ಲಫಿಯಾಗಿ ಹೋಟೆಲ್ಗಳಲ್ಲಿ ಕೆಲವೊಂದು ಸೀಕ್ರೆಟ್ನ ಬಳಸಿ ಪೂರಿಗಳನ್ನ ಮಾಡ್ತಾರೆ. ಯಾವ ಸೀಕ್ರೆಟ್ನ ಬಳಸಿ ಪೂರಿಗಳನ್ನ ಮಾಡ್ತಾರೆ ಅಷ್ಟು ಇಷ್ಟ ಆಗ್ತೈತ್ರಿ ಎಲ್ಲ ಕಸ್ಟಮರ್ಸ್ಗೂ. ಸೊ ಯಾವ ಥರ ಮಾಡ್ತಾರೆ ಅಂತ ನಾನಿವತ್ತು ಪೂರ್ತಿಯಾಗಿ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಇಲ್ಲೇ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ಳೋನಿ. ಸೊ ಕೆಲವೊಬ್ಬರು ಮೈದಾನ ಯೂಸ್ ಮಾಡ್ತಾರೆ, ಬಟ್ ಗೋಧಿ ಹಿಟ್ಟು ಅಲ್ಲಿ ಮಾಡೋದ್ರಿಂದನೂ ಮಸ್ತಾಗಿ ಬರ್ತಾವೆ. ಸೊ ಇದು ಹೆಲ್ದಿನೂ ಹೌದು. ನಂತರ ಇಲ್ಲೇ ನೋಡ್ರಿ, ನಾನು 1ನೇ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತೀನಿ. ಇಲ್ಲೇ ನಾನು ಬನ್ಸಿ ರವಾನ ತರಿ ತರಿಯಾಗಿ ರುಬ್ಕೊಂಡು 1-3 ಟೇಬಲ್ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣಿ. ನಂತರ 1/4 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣಿ. ನಂತರ ನೋಡ್ರಿ, ಇಲ್ಲೇ ನಾನು 1 ಟೀಸ್ಪೂನ್ ಆಗುವಷ್ಟು ಬ್ರೌನ್ ಶುಗರ್ನ ಇಲ್ಲೇ ನಾನು ಆ್ಯಡ್ ಮಾಡ್ಕೊಳ್ಳೋಣಿ. ನೀವು ಬೇಕಿದ್ರೆ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು, ಬಟ್ ಬ್ರೌನ್ ಶುಗರ್ ಹಾಕೋದ್ರಿಂದ ಕಲರು ಮಸ್ತಾಗಿ ಬರ್ತಾವೆ ಶುಗರ್ಗಿಂತನೂ. ಸೊ ನಂತರ ನಾವಿಲ್ಲೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವಿಲ್ಲೇ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲೇ ನಾವು ಹಿಟ್ಟನ್ನ ಭಾಳ ಸಾಫ್ಟಾಗಿ ನಾದ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಿಟ್ಟು. ಈ ಥರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಪೂರಿಗಳು ಚೆನ್ನಾಗಿ ಉಬ್ಬಿ ಬರ್ತಾವೆ. ನೋಡ್ರಿ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸ್ಮೂತಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕ್ರಿ ಹಿಟ್ಟು. ನಾನಿಲ್ಲೇ ಹಿಟ್ಟನ್ನ ನೆನೆ ಬಿಡೋದಿಲ್ಲ, ಸೊ ಹಾಗೇನೆ ಮಾಡೋದು. ಸ್ವಲ್ಪ ಆಯಿಲ್ ಹಾಕಬೇಕು, 1 ಟೀಸ್ಪೂನ್ ಆಗುವಷ್ಟು. ನೋಡ್ರಿ, ಇವಾಗ ಹಿಟ್ಟು ರೆಡಿ ಆಗೈತಿ. ನೋಡ್ರಿ, ಹಿಟ್ಟು ಈ ಹದದೊಳಗೆ ಇರಬೇಕು. ಇಷ್ಟು ಸಾಫ್ಟ್, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ನಂತರ ಇಲ್ಲೇ 1 ಚಿಕ್ಕ ಬಾಲ್ ಸೈಜ್ ಆಗುವಷ್ಟು ನಾನಿಲ್ಲೇ ಉಳ್ಳಿನ ತೊಗೊಳೀನಿ. ನೋಡ್ರಿ, ಈ ಸೈಜ್ ಆಗುವಷ್ಟು ಎಲ್ಲ ಹುಳಿಗಳನ್ನು ನಾನಿವಾಗ ರೆಡಿ ಮಾಡಿ ಇಟ್ಕೊಳತೀನಿ. ಈ ಥರ ಮಾಡೋದ್ರಿಂದ ಪುರಿಗಳನ್ನ ಮಾಡುವಾಗ ಜಲ್ದಿ ಆಗ್ಬಿಡುತ್ತೆ. ನಂತರ ಈಗ ನಾನು ಸೀಕ್ರೆಟ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತೀನಿ. ನೋಡ್ರಿ, ಇಲ್ಲೇ ನಾನು ಬಿಸಿ ಬಿಸಿ ಆಯಿಲ್ನ 2-3 ಟೇಬಲ್ಸ್ಪೂನ್ ಆಗುವಷ್ಟು ಈ ಹುಳಿಗಳ ಮೇಲೆ ಈ ಥರ ಹಾಕತೀನಿ. ಬಿಸಿ ಬಿಸಿ ಆಯಿಲ್ನ ಹಾಕೋದ್ರಿಂದ ಹಿಟ್ಟು ಜಲ್ದಿ ಸಾಫ್ಟಾಗಿ ಆಗ್ತೈತಿ. ನಂತರ ಅದು ಅಳ್ಕೊಂಡು ಬಿಡುತ್ತೆ ರೀ. ಸೊ ಅದರಿಂದ ನಾ ಪೂರಿ ಮಾಡಿದಾಗ ಭಾಳ ಮಸ್ತಾಗಿ ಸಾಫ್ಟಾಗಿ ಬರ್ತಾವೆ. ನಂತರ ಇಲ್ಲೇ ನೋಡ್ರಿ, ನಾನು ಬಿಸಿ ಬಿಸಿ ಆಯಿಲ್ಗೆ 6-7 ಹಳಕಾಗುವಷ್ಟು ನಾನಿಲ್ಲೇ ಕಲ್ಲುಪ್ಪನ್ನ ಹಾಕೇನಿ. ಈ ಥರ ಹಾಕೋದ್ರಿಂದ ಒಂಚೂರು ಆಯಿಲ್ನ ಹಿಡಿಯೋಂಗಿಲ್ಲ ಪುರಿಗಳು. ನಂತರ ನೋಡ್ರಿ, ಇಲ್ಲೇ 1 ಉಳ್ಳಿ ತೊಗೊಂಡು ಈ ಥರ ನಾನು ಜಾಸ್ತಿ ಒತ್ತದೇನೆ ಲಟ್ಸಾತೀನಿ. ಈ ಥರ ಲಟ್ಸೋದ್ರಿಂದ ಚೆನ್ನಾಗಿ ಪುರಿಗಳು ಆಯಿಲ್ಗೆ ಬಿದ್ದ ತಕ್ಷಣ ಉಬ್ಬಿ ಬರ್ತಾವೆ. ಇಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಕುದಿತಿರೋ ಆಯಿಲ್ಗೆ ನಾವು ಇವಾಗ ಲಟ್ಸ್ಕೊಂಡಿದ್ನಲ್ಲ ಆ ಪುರಿನ ಹಾಕತೀನಿ. ಈ ಥರ ನಾವು ಪುರಿಗಳನ್ನ ಮೇಲೆ ಒತ್ತೋದು ಬೇಡ. ಈ ಥರ ಆಯಿಲ್ನ ಈ ಥರ ಮೇಲೆ ನಾವು ಹಾಕೋದ್ರಿಂದ ಪುರಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ಕಲರ್ ನೋಡ್ರಿ ಏನು ಮಸ್ತಾಗಿ ಬಂದೈತಿ. ಸೊ ಬ್ರೌನ್ ಶುಗರ್ ಹಾಕೋದ್ರಿಂದ ಕಲರು ಮಸ್ತಾಗಿ ಬರ್ತಾವ್ರಿ. ಸೊ ನಂತರ ನಿಮ್ಗೆ ನಾನು 2ನೇ ಪುರಿನ ಬಿಟ್ಟು ತೋರಿಸತೀನಿ. ನೋಡ್ರಿ, ನಾನಿಲ್ಲಿ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ ತಕ್ಷಣ ಪುರಿ ಉಬ್ಬಿ ಬಂದುಬಿಡ್ತೈತಿ. ನಂತರ ಹಗುರವಾಗಿಯೂ ಬರ್ತೈತ್ರಿ. ಸೊ ನೋಡ್ರಿ, ಪೂರಿ ರೆಡಿ ಆಗೈತಿ. ಹೋಟೆಲ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಪೂರಿ ರೆಡಿ ಆಗೈತಿ. ಸೊ ಈ ಥರ ನಿಮ್ಗೆ ಪರ್ಫೆಕ್ಟಾಗಿ ಪುರಿಗಳು ಹೋಟೆಲ್ ಸ್ಟೈಲ್ ಒಳಗೆ ಬರಬೇಕು ಅಂದ್ರೆ ನಾನು ಹೇಳಿರೋ ಕೆಲವೊಂದು ಟಿಪ್ಸು ಟ್ರಿಕ್ಸು ಬಳಸ್ಕೊಂಡು ಪುರಿಗಳನ್ನ ಮಾಡಿರಿ. ಈ ಥರ ಹೋಟೆಲ್ ಸ್ಟೈಲ್ ಒಳಗೆ ಮಾಡೋದ್ರಿಂದ ಮಂದಿ ಎಲ್ಲ ಇಷ್ಟಪಡ್ತಾರೆ, ಅಷ್ಟು ಮಸ್ತಾಗಿ ಆಗ್ತಾವೋ. ಯಾರು ಈ ಕೆಲವೊಂದು ಸೀಕ್ರೆಟ್ ಟಿಪ್ಸ್ನ ಶೇರ್ ಮಾಡ್ಕೊಂಡಿರಲ್ಲ, ಬಟ್ ನಾನು ಶೇರ್ ಮಾಡ್ಕೊಂಡಿನಿ. ಈ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪೂರಿಗಳನ್ನ ಮಾಡಿರಿ, ಮಂದಿ ಎಲ್ಲ ಲೈಕ್ ಮಾಡ್ತಾರೆ. ನಾನು ಕುರ್ಮಾನ ಹೆಂಗೆ ಮಾಡೋದು ಅಂತ ಆ ರೆಸಿಪಿನೂ ಅದಷ್ಟು ಬೇಗ ತೊಗೊಂಡ್ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತೀರಿ ಪ್ಲೀಸ್, ತಪ್ಪದೇನ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತು ನಾನು ಮಸ್ತಾಗಿರೋ ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.